ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರ್ತಕ್ಕಂತ ನರೇಂದ್ರ ಮೋದಿ ಅವರಿಗೆ ಜೈ ಬೋಲೋ ಭಾರತ್ ಪತಾಕೆ, ಭಾರತೀಯ ಜನತಾ ಪಾರ್ಟಿಗೆ ರಾಷ್ಟ್ರದ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ,
ಈ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಮಾಜಿ ಮಂತ್ರಿಗಳೇ, ಶಾಸಕರೇ, ಎನ್ ಡಿ ಎ ಪಕ್ಷದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಭಾರತೀಯ ಜನತಾ ಪಾರ್ಟಿ, ಜಾತ್ಯಾತೀತ ಜನತಾದಳ, ಈ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಈ ಬೃಹತ್ ಸಮಾವೇಶದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನನ್ನ ಯೋಗ ಮಿತ್ರರೇ, ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ 28 ಸ್ಥಾನಗಳನ್ನು ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ 10 ವರ್ಷ ಈ ದೇಶವನ್ನು ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತು ಮಾಡ್ತೀನಿ. ನಾನು ಸಮಯ ಹೆಚ್ಚು ತೆಗೆದುಕೊಳ್ಳಬೇಕು ಅನ್ನೋ ಇಷ್ಟ ಇಲ್ಲ. ಆದರೆ ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಚಂಬು ಈ ಚಂಬನ್ನ ಯಾರು ಕೊಟ್ಟವರು? 10 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ 2004 2014 ಈ ರಾಷ್ಟ್ರವನ್ನು ಆಳಿ ಸೋನಿಯಾ ಗಾಂಧಿಯವರು ಯುಪಿಎ ಚೇರ್ಪರ್ಸನ್, ಕೋಲ್ಗೇಟ್, 2G ಸ್ಪೆಕ್ಟ್ರಮ್, ರೈಲ್ ಗೇಟ್, ನ್ಯಾಷನಲ್ ಸ್ಪೋರ್ಟ್ಸ್, ಎಷ್ಟು ಭ್ರಷ್ಟಾಚಾರ, ಎಷ್ಟು ಭ್ರಷ್ಟಾಚಾರ ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು.
ಆ ಬರಿಯ ಚೆಂಬನ್ನ ಯಾರ ಕೈಗೆ ಕೊಟ್ರು? ಈ ಕಾಂಗ್ರೆಸ್ ನಾಯಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿಯವರಿಗೆ 2014 ಬರಿ ಚೆಂಬನ್ನ ಕೊಡ್ತಾರೆ. ಅದನ್ನ ಇವತ್ತು 10 ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿಜನರು ಗಿರಿಜನರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಪ್ರೆಸ್ಟ್ ಇವತ್ತು ಅಡ್ವರ್ಟೈಸ್ಮೆಂಟ್ ಬರೀ ಚಂ ನಾಚಿಕೆ. ಈ ದೇಶಕ್ಕೆ ಸುಮಾರು 34 ಪ್ರೋಗ್ರಾಮ್ಗಳು ನಾನು ಓದ್ಲಿಕ್ಕೆ ಹೋಗಲ್ಲ, ಎಲ್ಲ ನನ್ನ ಹತ್ರ ಇದೆ. ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿ ಅವರ ಬಗ್ಗೆ ನನಗೆ 91 ಮುಗಿಯಿತು, ಇನ್ನೊಂದು 20 ಬ್ಲಡ್ ಬಾಯಿಲ್ಲಾಗುತ್ತೆ. ನಿನ್ನೆ 2 ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಕೋಲಾರದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ 2 ಸಭೆಗಳನ್ನು ಮಾಡಿದ್ರು, ಇವತ್ತು 1 ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ. ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ
ಶಾಸಕರು. ನಾನು ಬಿಜೆಪಿಗೆ ನೀವು ಹೇಳಿದ್ರು ಮಾಡಲ್ಲ, ಅವರ ತಂದೆ ಪಿಳ್ಳಪ್ಪನವರನ್ನ ಒಂದು ರೂಪಾಯಿ ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ಬೇಕು. ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ, ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನ ಮುಂದಿನ 5 ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು 28 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ. ಆದರೆ ಒಂದೇ ಒಂದು ಕುಡಿಯುವ ನೀರು ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಹತ್ತು ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ. ಒಂದು ಲೀಟರ್ ನೀರಿಗೆ 2,500 ರೂಪಾಯಿ 5 ಗ್ಯಾರಂಟಿ. ಈಗ 25 ಗ್ಯಾರಂಟಿ ಕೊಡ್ತೇನೆ, 25 ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ಲವ ಕಾಂಗ್ರೆಸ್? ಸರ್, ದೇವರ್ ಅನೇಬಲ್ ಟು ಗೆಟ್ ದಿ ರೆಕಗ್ನಿಷನ್ ಇನ್ ಲೋಕಸಭಾ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರದ ಬೈಕ್ ಮಹಾಜನರೆ 10 ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೆಯುವ ಯೋಗ್ಯತೆ ಇಲ್ಲವ ಇಲ್ಲದೆ ಇರುವ ಈ ಕಾಂಗ್ರೆಸ್? ನಾನೂರು ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಣಿಕೆ ಕೋಲಾರ ಚಿಕ್ಕಬಳ್ಳಾಪುರ ಈ ಇಬ್ಬರು ಅಭ್ಯರ್ಥಿಗಳನ್ನ 28 ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ. ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದರೂ ನೀರು, ಕಾವೇರಿಯಿಂದಾದರೂ ನೀರು ತರಲಿಕ್ಕೆ ಅವ್ರ ಮುಂದೆ ಹೋಗಿ
ನಾವು ಎದುರು ಚಾಚಿವಿ ಸರ್. 28 ಸ್ಥಾನವನ್ನು ತಂದಿದ್ದೇವೆ. ನಮ್ಮ ಜನತೆ ಕುಡಿಯುವ ನೀರಿನ ಬವಣೆಯನ್ನು ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತೇಳಿ ಈ ಬೃಹತ್ ಸಭೆಯ ಮುಖೇನ ನಿಮ್ಮೆಲ್ಲರ ಇವತ್ತು ಪಾದದಡಿಯಲ್ಲಿ ಕೈಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇನ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ. ಎಲ್ಲರಿಗೂ ಸವರ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಮಾಜಿ ಪ್ರಧಾನಮಂತ್ರಿಗಳವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ತಿಳಿಸೋದಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಯೋಜನೆಯನ್ನು ಲಕ್ಷಾಂತರ ಜನ ಲಾಭವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೀನಾಕ್ಷಿ ಮತ್ತೆ ಮಲ್ಲಿಕಾ ಅಮರಾವತಿ ಅನ್ನೋರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಗೌರವವನ್ನ ಸಲ್ಲಿಸಿದಂತ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಐ ವುಡ್ ಲೈಕ್ ಟು ಇನ್ವೈಟ್ ಅವರ್ ಹಾನರಬಲ್ ಅಂಡ್ ದ ಮೋಸ್ಟ್ ಲವ್ಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿಜಿ ಟು ಅಡ್ರೆಸ್ ದ ಗ್ಯಾದರಿಂಗ್. ಬೋಲೋ ಭಾರತ್ ಮಾತಾ ಕೀ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಚಿಕ್ಕಬಳ್ಳಾಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು. ಸಂತ ಕೈವಾರ ತಾತಯ್ಯ ಆರ್ ಸಬ್ ಎಂ ವಿಶ್ವೇಶ್ವರಯ್ಯ ಕಿ ಇಸ್ ಧರ್ತಿ ಪರ್ ಆಪ್ ಸಭಿ ಜನತಾ ಜನಾರ್ದನ್ ಕೆ ದರ್ಶನ್ ये मेरा बहुत बड़ा सौभाग्य है. साथियों, फर्स्ट फेज की वोटिंग ने देश का उत्साह बढ़ा दिया है और ये उत्साह मुझे यहां भी नजर आ रहा है. पहले फेज में वोटिंग एनडीए के पक्ष में हुई है, विकसित भारत के पक्ष में हुई है. और मैं आदरणीय देवगौड़ा जी का हृदय से आभार व्यक्त करता हूं. 90 साल की आयु में जो ऊर्जा है, जो कमिटमेंट है, मेरे जैसे युवक को भी उनसे बहुत प्रेरणा मिलती है. और मैं भाषा तो नहीं समझ पाया, लेकिन मैं अनुभव कर रहा था कि कर्नाटका के प्रति उनका जो कमिटमेंट है, आज की कर्नाटका की दुर्दशा
ಇಸ್ಕಾ ಉನ್ಕೆ ದಿಲ್ ಮೇ ಜೊ ದರ್ದ ಹೈ ಔರ್ ಉನ್ಕಿ ವಾಣಿ ಮೇ ಜೊ ಜೋಶ್ ಹೈ ಯೆ ಕರ್ನಾಟಕೆ ಕೆ ಉಜ್ವಲ ಭವಿಷ್ಯ ಕಾ ಗವಾಹಿ ದೇ ರಹಾ ಹೈ ಮೇ ದೇವೇಗೌಡಾ ಜಿ ಕಾ ಹೃದಯ ಸೆ ಆಭಾರ ವ್ಯಕ್ತ ಕರ್ತಾ ಹೂಂ ಉನ್ಕೆ ಆಶೀರ್ವಾದ ಕೆ ಲಿಯೆ. ಚಿಕ್ಕಬಳ್ಳಾಪುರದ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ಸಂತ ಕೈವಾರ ತಾತಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಪವಿತ್ರ ಭೂಮಿಯಲ್ಲಿ ತಮ್ಮೆಲ್ಲರ ಜನತಾ ಜನಾರ್ದನರ ದರ್ಶನವಾಗುತ್ತಿದೆ. ನಾನು ಸನ್ಮಾನ್ಯ ದೇವೇಗೌಡರ ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಅವರ ಈ ಕಮಿಟ್ಮೆಂಟ್, ಬದ್ಧತೆ, ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಿದೆ. ದೇವೇಗೌಡರು ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿಯನ್ನ ಯಾವಾಗಲೂ ಕೂಡ ಹೊಂದಿರತಕ್ಕಂಥವರು. ಅವರ ಮಾತುಗಳನ್ನ ಕೇಳಿದ ನಂತರದಲ್ಲಿ ನನಗೂ ಕೂಡ ಉತ್ಸಾಹ ಹೆಚ್ಚಾಗಿದೆ. ದೇವೇಗೌಡರಿಗೆ ಕರ್ನಾಟಕದ ಬಗೆಗಿರ್ತಕ್ಕಂಥ ಕಾಳಜಿ ಕಳಕಳಿ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ. ದೇವೇಗೌಡರ ಆಶೀರ್ವಾದವೂ ಕೂಡ ಇವತ್ತು ನನಗೆ ಸಿಕ್ಕಿದೆ. ಅವರ ಮಾತುಗಳಿಂದ ನಾನು ಪ್ರೇರಣೆಯನ್ನ ಪಡೆದಿದ್ದೇನೆ. ದೇವೇಗೌಡ ಜಿನೇ ಇಂಡಿ ಗಠಬಂಧನ್ ಕೆ ಏಕ್ ಏಕ್ ಪಾತ್ರ ಕಾ ಬಡಿಯಾ ವರ್ಣನ್ ಕಿಯಾ ಹೈ ಇಸ್ಲಿಯೆ ಮೈ ಉಸ್ಮೇ ಜಾನಾ ನಹಿ ಚಾಹತಾ ಹೂಂ ಲೇಕಿನ್ ಇಂಡಿ ಗಠಬಂಧನ್ ಕೆ ಪಾಸ್ ವೈಸೆ ಭಿ ಪ್ರೆಜೆಂಟ್ ಮೇ ಕೋಯ್ ಲೀಡರ್ ನಹಿ ಹೈ, ಫ್ಯೂಚರ್ ಕೆ ಲಿಯೆ ಕೋಯ್ ವಿಜನ್ ನಹಿ ಹೈ ಔರ್ ಉನ್ಕಿ ಹಿಸ್ಟ್ರಿ ಸ್ಕ್ಯಾಮ್ಸ್ ಕಿ ರಹಿ ಹೈ. ಚಿಕ್ಕಬಳ್ಳಾಪುರ ಔರ್ ಕೋಲಾರ ಕಾ ಮೆಸೇಜ್ ಭಿ ಸಾಫ್ ಹೈ. ಫಿರ್ ಏಕ್ ಬಾರ್ ಮಾನ್ಯ ಎಚ್ ಡಿ ದೇವೇಗೌಡರು ಯುಪಿಎ ಸರ್ಕಾರದ ಹಗರಣಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಇಂಡಿ ಮೈತ್ರಿಕೂಟದ ಬಳಿ ಪ್ರಸ್ತುತ ಹೇಳಿಕೊಳ್ಳುವಂತ ಯಾವುದೇ ನಾಯಕರಿಲ್ಲ. ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ದೂರದೃಷ್ಟಿಯು, ವಿಷನ್ ಸಹ ಅವರಲ್ಲಿ ಇಲ್ಲ. ಅವರ ಇತಿಹಾಸ ಅಂದರೆ ಕೇವಲ ಹಗರಣಗಳು ಮಾತ್ರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಈ ಸಭೆಯು ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದೆ. ಅದೇನಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ. ಅದೇನು ಅಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ. ಲೋಕತಂತ್ರ ಮೇ ಮೇರಾ ದಾಯಿತ್ವ ಬಂತಾ ಹೈ ಕಿ ಮೈ ದೇಶ್ ಕಿ ಜನತಾ ಜನಾರ್ದನ್ ಕೋ ಮೇರೆ ಕಾರ್ಯ ಕಾ ಹಿಸಾಬ್ ದೂಂ. ಸಾಥಿಯೋ ಆಜ್ ಮೈ ಆಪ್ಕೆ ಬೀಚ್ ಅಪ್ನೆ ರಿಪೋರ್ಟ್ ಕಾರ್ಡ್ ಕೆ ಸಾಥ್ ಆಪ್ಸೆ ಆಶೀರ್ವಾದ ಮಾಂಗ್ನೆ ಕೆ ಲಿಯೆ ಆಯಾ ಹೂಂ. ಮೈನೆ ಆಪ್ ಸಭಿ ಕೋ ಮೇರಾ ಪರಿವಾರ ಮಾನಾ ಹೈ. ಆಪ್ಕೆ ಲಿಯೆ ದಿನ ರಾತ್ ಮೆಹನತ್ ಕರ್ನೆ ಮೇ ಮೈನೆ ಕೋಯ್ ಕಮಿ ನಹಿ ರಖಿ ಹೈ. ಆಪ್ಕಾ ಸಪ್ನಾ ಹಿ ಮೋದಿ ಕಾ ಸಂಕಲ್ಪ ಹೈ. ಪಲ್ ಪಲ್ ಆಪ್ಕೆ ನಾಮ, ಪಲ್ ಪಲ್ ದೇಶಕ್ಕೆ ನಾಮ, 24/7 ಫಾರ್ 2047. ಆರ್ ಇಸ್ಲಿಯೆ ಮೈ ಸಚ್ಚಿ ನಿಯತ್ ಸೆ ಸಿರ್ಫ್ ಯೋಜನಾ ಹಿ ನಹಿ ಬನಾತಾ ಬಲ್ಕಿ ಗ್ಯಾರಂಟಿ ಭಿ ದೇತಾ ಹೂಂ. ಲೋಕತಂತ್ರ ವ್ಯವಸ್ಥೆಯಲ್ಲಿ ನಾವು ಮಾಡಿರುವ ಕೆಲಸಗಳ ರಿಪೋರ್ಟ್ ಕಾರ್ಡಿನ ಜೊತೆ ಜೊತೆನಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳಲು ನಾನಿಲ್ಲಿಗೆ ಬಂದಿದ್ದೇನೆ. ನಾನು ನಿಮ್ಮನ್ನೇ ನನ್ನ ಪರಿವಾರ ಎಂದು ನಂಬಿದ್ದೇನೆ, ಭಾವಿಸಿದ್ದೇನೆ. ನಿಮಗಾಗಿ ನಾನು ಹಗಲು ರಾತ್ರಿ ಎನ್ನದೆ ದುಡಿಯುತ್ತೇನೆ. ನಿಮ್ಮ ಕನಸುಗಳೇ ಈ ಮೋದಿಯ ಸಂಕಲ್ಪವಾಗಿದೆ. ನನ್ನ ಪ್ರತಿಯೊಂದು ಕಣಕಣದಲ್ಲೂ ಈ ದೇಶವಿದೆ, ಈ ದೇಶವಾಸಿಗಳಾಗಿದ್ದಾರೆ. ಹಾಗಾಗಿ ನಾನು ಒಳ್ಳೆಯ ನಿಯತ್ತಿನ ಯೋಜನೆಗಳಷ್ಟೇ ಅಲ್ಲ,
ಉತ್ತಮ ಗ್ಯಾರಂಟಿಯ ಜೊತೆನಲ್ಲಿ ಬಂದಿದ್ದೇನೆ. ದಿನದ 24 ಗಂಟೆ 24/7 ನಿಮಗಾಗಿ ಕೆಲಸ ಮಾಡುವ ಸಂಕಲ್ಪದೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. ಸಾಥಿಯೋ, ಹಮಾರೆ ದೇಶ ಕೆ ಗರೀಬ್ ನೇ ಕಭಿ ಉಮೀದ್ ಭಿ ನಹೀ ಕಿ ಥೀ ಕೆ ಉಸೆ ಫ್ರೀ ರಾಶನ್ ಮಿಲೇಗಾ. ಲೇಕಿನ್ ಯೇ ಗರೀಬ್ ಕಾ ಬೇಟಾ ಮೋದಿ ಹೈ ಜೊ ಕಿಸಿ ನೇ ನಹೀ ಸೋಚಾ ವೋ ಮೈನೆ ಕರ್ಕೆ ದಿಖಾಯಾ. ಆಜ ಚಿಕ್ಕವಲ್ಲಾಪುರ್ ಕೆ ಭಿ 8 ಲಾಖ್ ಸೇ ಜಾದಾ ಲಾಭಾರ್ಥಿಯೋ ಕೋ ಫ್ರೀ ರಾಶನ್ ಮಿಲ್ತಾ ಹೈ, ಪೂರಾ ರಾಶನ್ ಮಿಲ್ತಾ ಹೈ. ಅಬ್ ಮೋದಿ ಕಿ ಗ್ಯಾರಂಟಿ ಹೈ ಕಿ ಆನೆ ವಾಲೆ 5 ವರ್ಷ ತಕ್ ಯೇ ಐಸೆ ಹೀ ಮಿಲ್ತಾ ರಹೇಗಾ. ನಮ್ಮ ದೇಶದ ಬಡವರು ಎಂದು ನಮಗೆ ಉಚಿತ ಪಡಿತರ ಅಂದರೆ ಫ್ರೀ ರೇಷನ್ ಸಿಗಬಹುದು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಆದ್ರೆ ಈ ಬಡವರ ಮನೆಯ ಮಗ ಮೋದಿ ಇದನ್ನು ಸಾಕಾರ ಮಾಡಿ ತೋರಿಸಿದ್ದಾರೆ ಎಂದು ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಆದ್ರೆ ಮೋದಿಯವರು ಸಾಕಾರ ಮಾಡಿ ತೋರಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದ 8 ಲಕ್ಷ ಫಲಾನುಭವಿಗಳಿಗೆ ಉಚಿತವಾಗಿರ್ತಕ್ಕಂಥ ರೇಷನ್ ಸಂಪೂರ್ಣವಾಗಿ ಸಿಗ್ತಾ ಇದೆ. ಇಂದು ಮೋದಿ ಗ್ಯಾರಂಟಿಯನ್ನು ನೀಡ್ತಾ ಇದ್ದಾರೆ, ಮುಂದಿನ 5 ವರ್ಷಗಳು ನಿಮ್ಮೆಲ್ಲರಿಗೂ ಕೂಡ ಈ ಉಚಿತ ರೇಷನ್ ಉಚಿತ ಪಡಿತರ ನೀಡುವುದು ಮುಂದುವರಿಯುತ್ತೆ. ಸಾಥಿಯೋ, ಗರೀಬ್ ನೇ ಕಭಿ ಫ್ರೀ ಟ್ರೀಟ್ಮೆಂಟ್ ಕಿ ಕಲ್ಪನಾ ಭಿ ನಹೀ ಕಿ ಥೀ. ಲೇಕಿನ್ 10 ಇಯರ್ಸ್ ಮೇ ಕರ್ನಾಟಕಕ್ಕೆ ಲಾಖೋ ಪರಿವಾರೋ ಕೋ ಫ್ರೀ ಟ್ರೀಟ್ಮೆಂಟ್ ಕಿ ಗ್ಯಾರಂಟಿ ಮಿಲಿ ಹೈ. ಯಹಾ ಚಿಕ್ಕಬಳ್ಳಾಪುರಂ ಮೇ ಭಿ 4 ಲಾಖ್ ಸೇ ಜಾದಾ ಆಯುಷ್ಮಾನ್ ಕಾರ್ಡ್ ಬನೆ ಹೈ. ಅಬ್ ಮೋದಿ ಕಿ ಗ್ಯಾರಂಟಿ ಹೈ ಕಿ ಹರ್ ಪರಿವಾರ ಮೇ ಜೋ 70 ಇಯರ್ಸ್ ಸೇ ಬಡೆ ಸೀನಿಯರ್ ಸಿಟಿಜನ್ಸ್ ಹೈ ಉನ್ಕೋ ಭಿ 5 ಲಾಖ್ ರುಪಿಯೆ ತಕ್ಕ ಫ್ರೀ ಟ್ರೀಟ್ಮೆಂಟ್ ಮಿಲೇಗಾ. ಬಂಧುಗಳೇ, ಎಂದೂ ಸಹ ಬಡವರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಸಿಗುತ್ತೆ ಸಿಗಬಹುದು ಅಂತಕ್ಕಂಥ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಆದ್ರೆ 10 ವರ್ಷಗಳಲ್ಲಿ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳು ಉಚಿತವಾದ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 4 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ, ಅದು ಏನಂದ್ರೆ 70 ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ 5 ಲಕ್ಷ ರೂಗಳವರೆಗಿನ ಉಚಿತ ಚಿಕಿತ್ಸೆಯನ್ನ ಆಸ್ಪತ್ರೆಗಳಲ್ಲಿ ನೀಡುವ ಗ್ಯಾರಂಟಿಯನ್ನ ಮೋದಿ ಅವರು ನೀಡ್ತಾ ಇದ್ದಾರೆ. ಸಾಥಿಯೋ, ಮೋದಿ ಸರ್ಕಾರ ಕಿ ಯೋಜನಾಕ್ಕೆ ಸಬ್ಸೆ ಬಡೆ ಲಾಭಾರ್ಥಿ ಎಸ್ಸಿ ಎಸ್ಟಿ ಒಬಿಸಿ ಪರಿವಾರ ಹೈ. ಪಹಲಿ ಕಿ ಸರ್ಕಾರೋ ಮೇ ಎಸ್ಟಿ ಎಸ್ಸಿ ಪರಿವಾರೋ ಕೋ ಗಂದಗಿ ಮೇ ಜುಗ್ಗಿಯೋ ಮೇ ರಹನಾ ಪಡ್ತಾ ಥಾ. ಬಿಜಲಿ ಪಾನಿ ತಕ್ ಕಿ ಸುವಿಧಾಯೆ ತಕ್ ನಹೀ ಮಿಲ್ತಿ ಥಿ. ಉನ್ಹೋನೆ ಭಿ ಸರ್ಕಾರೋ ಸೇ ಸಾರಿ ಉಮೀದೆ ಛೋಡ್ ದಿ ಥಿ. ಆಪ್ಕಾ ಯೇ ಭರೋಸಾ ಮೋದಿ ಕಿ ಗ್ಯಾರಂಟಿ ನೇ ಲೌಟಾಯಾ ಹೈ. ಇಸ್ ವಜಹ ಸೇ ಪಿಛಲೆ 10 ಇಯರ್ಸ್ ಮೇ 25 ಕರೋರ್ ದೇಶವಾಸಿ ಗರೀಬಿ ಸೇ ಬಹಾರ್ ನಿಕಲೆ ಹೈ. ಬಂಧುಗಳೇ, ಮೋದಿ ಸರ್ಕಾರದ ಯೋಜನೆಗಳ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯವಾಗಿದೆ, ಒಬಿಸಿ ಕುಟುಂಬಗಳಾಗಿದೆ. ನಮ್ಮ ಸರ್ಕಾರಕ್ಕೂ ಮೊದಲು ಎಸ್ಸಿ ಎಸ್ಟಿ ಕುಟುಂಬಗಳು ಕೊಳೆಗೇರಿಗಳಲ್ಲಿ ಗುಡಿಸಲುಗಳಲ್ಲಿ ವಾಸಿಸುವಂತಹ ಪರಿಸ್ಥಿತಿ ಇತ್ತು. ನೀರು ವಿದ್ಯುತ್ ರೀತಿಯ ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಕ್ಕಿರಲಿಲ್ಲ. ಈ ಕುಟುಂಬಗಳು ಸರ್ಕಾರದ ಬಗ್ಗೆ ಭರವಸೆಯನ್ನೇ ಬಿಟ್ಟಿದ್ವು. ಆದ್ರೆ ಮೋದಿ ಗ್ಯಾರಂಟಿ ಸಿಕ್ಕ ನಂತರ ಎಲ್ಲ ಸೌಲಭ್ಯಗಳನ್ನು ಮೋದಿ ಸರ್ಕಾರ ಈ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದೆ. ಇದೇ ಕಾರಣದಿಂದಾಗಿ ಮೋದಿ ಸರ್ಕಾರದ ಕಳೆದ 10 ವರ್ಷಗಳಲ್ಲಿ 25 ಕೋಟಿ ದೇಶವಾಸಿಗಳನ್ನ ಬಡತನ ರೇಖೆಗಿಂತ ಮೇಲೆ ತರ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಸಾಥಿಯೋ, ಪಿಛಲೆ 10 ಸಾಲೋ ಮೇ
ಚಿಕ್ಕಬಳ್ಳಾಪುರ ಮೇ 14,000 ಔರ್ ಕೋಲಾರ ಮೇ 20,000 ಪಕ್ಕೆ ಘರ್ ಮಿಲ್ ಚುಕೆ ಅಬ್ ಮೋದಿನೆ 3 ಕರೋರ್ ಔರ್ ನಯೆ ಘರ್ ಬನಾನೆ ಕಿ ಗಾರಂಟಿ ದಿ ಹೈ ಜಿನ್ಕೋ ಅಭಿ ತಕ್ ಘರ್ ನಹಿ ಮಿಲಾ ಹೈ ಉನ್ಕೋ ಭಿ ಜರೂರ್ ಮಿಲೇಗಾ. ಬಂಧುಗಳೇ, ಕಳೆದ 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 14,000 ಹಾಗೂ ಕೋಲಾರದಲ್ಲಿ 20,000 ಮನೆಗಳನ್ನು ನಿರ್ಮಿಸಿ ನೀಡಲಾಗಿದೆ. ಇಂದು ಮೋದಿ ಮತ್ತೆ ನಿಮ್ಮ ಮುಂದೆ 3 ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಿ ಕೊಡುವ ಗ್ಯಾರಂಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಯಾರಿಗೆ ಮನೆಗಳು ಸಿಕ್ಕಿಲ್ಲ, ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನಗಳಲ್ಲಿ 3 ಕೋಟಿ ಹೊಸ ಮನೆಗಳು ಸಿಗುವ ಗ್ಯಾರಂಟಿಯನ್ನು ಮೋದಿಯವರು ನೀಡ್ತಾ ಇದ್ದಾರೆ. ಜಿನ್ಕೋ ಸಬ್ಸೆ ಅಂತ ಮೇ ಪೂಚಾ ಜಾತಾ ಥಾ ಉನ್ಕೋ ಎನ್ಡಿಎ ಸರ್ಕಾರ ನೇ ಪಂಕ್ತಿ ಮೇ ಸಬ್ಸೆ ಆಗೆ ಕರ್ ದಿಯಾ ಹೈ. ಯರ್ 2014 ಮೇ ಎನ್ಡಿಎ ಸರ್ಕಾರ ಬನಿ ತೋ ದೇಶ ಕೆ ಪಹಲೆ ನಾಗರಿಕ ಯಾನಿ ಹಮಾರೆ ರಾಷ್ಟ್ರಪತಿ ಏಕ್ ಎಸ್ಸಿ ಪರಿವಾರ ಕೆ ಬೇಟೆ ಬನೆ. ಯರ್ 2019 ಮೇ ಎನ್ಡಿಎ ಸರ್ಕಾರ ಬನಿ ತೋ ದೇಶ ಕಿ ಪಹಲಿ ನಾಗರಿಕ ಯಾನಿ ಹಮಾರಿ ರಾಷ್ಟ್ರಪತಿ ಏಕ್ ಟ್ರೈಬಲ್ ಪರಿವಾರ ಕಿ ಬೇಟಿ ಬನಿ. ಯೇ ಹಮಾರಿ ಸರ್ಕಾರಿ ಹೈ ಜಿಸ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆ ಜುಡೆ 5 ಸ್ಥಾನೋ ಕೋ ಪಂಚ ತೀರ್ಥೋ ಕೆ ರೂಪ ಮೇ ವಿಕಸಿತ್ ಕಿಯಾ. ಬಂಧುಗಳೇ, ಯಾರನ್ನು ಸಾಲಿನಲ್ಲಿ ಕೊನೆಯದಾಗಿ ಕೇಳಲಾಗ್ತಿತ್ತು ಅಂತವರನ್ನ ಎನ್ಡಿಎ ಸರ್ಕಾರ ಎಲ್ಲರಿಗಿಂತ ಮೊದಲು ತರುವ ಕೆಲಸವನ್ನ ಮಾಡ್ತಾ ಇದೆ. 2014 ಮೊದಲ ಬಾರಿಗೆ ಎನ್ಡಿಎ ಸರ್ಕಾರ ಬಂದಾಗ ಎಸ್ಸಿ ಸಮುದಾಯದ ಪುತ್ರನನ್ನ ಈ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. 2019 ಎರಡನೇ ಬಾರಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ದೇಶದ ಪ್ರಥಮ ಪ್ರಜೆಯನ್ನಾಗಿ ಅಂದರೆ ರಾಷ್ಟ್ರಪತಿಯನ್ನಾಗಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. ನಮ್ಮದೇ ಸರ್ಕಾರವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ 5 ಸ್ಥಳಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಾಥಿಯೋ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆ ಮಂತ್ರ ಪರ್ ಚಲತೆ ಹುಯೆ ಎನ್ಡಿಎ ಸರ್ಕಾರ ನೇ ಎಸ್ಸಿ ಎಸ್ಟಿ ಒಬಿಸಿ ಯುವಾಓ ಕಿ ಶಿಕ್ಷಾ ಪರ್ ಬಲ್ ದಿಯಾ ಹೈ. ಇಸ್ ವಜಹ ಸೆ ಹಾಯರ್ ಎಜುಕೇಶನ್ ಮೇ ಎಸ್ಸಿ ವಿದ್ಯಾರ್ಥಿಯೋ ಕಾ ನಾಮಾಂಕನ್ 44% ಬಡಾ ಹೈ. ಹಾಯರ್ ಎಜುಕೇಶನ್ ಮೇ ಎಸ್ಟಿ ವಿದ್ಯಾರ್ಥಿಯೋ ಕಾ ನಾಮಾಂಕನ್ 65% ಬಡಾ ಹೈ. ಹಾಯರ್ ಎಜುಕೇಶನ್ ಮೇ ಒಬಿಸಿ ವಿದ್ಯಾರ್ಥಿಯೋ ಕಾ ನಾಮಾಂಕನ್ 45% ಬಡಾ ಹೈ. ಬಂಧುಗಳೇ, ಎಲ್ಲರೊಂದಿಗೆ ಎಲ್ಲರ ವಿಕಾಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರದ ಆಧಾರದಲ್ಲಿ ನಡೆಯುತ್ತಿರುವ ನಮ್ಮ ಎನ್ಡಿಎ ಸರ್ಕಾರವು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಒತ್ತು ನೀಡಿದೆ. ಉನ್ನತ ಶಿಕ್ಷಣದಲ್ಲಿ ಎಸ್ಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 44% ಹೆಚ್ಚಾಗಿದೆ. ಉನ್ನತ ಶಿಕ್ಷಣದಲ್ಲಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 65% ಹೆಚ್ಚಾಗಿದೆ. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 45%ಗೆ ಹೆಚ್ಚಳವಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆಯಾಗಿದೆ. ಸಾಥಿಯೋ, ಬಿನಾ ಗ್ಯಾರಂಟಿ ಕೆ ಲೋನ್ ವಾಲಿ ಮುದ್ರಾ ಯೋಜನಾ ಕೆ ಸಬ್ಸೆ ಅಧಿಕ ಲಾಭಾರ್ಥಿ ಎಸ್ಸಿ ಎಸ್ಟಿ ಒಬಿಸಿ ಯುವಾಯಿ ಹೈ. ಅಬ್ ಮೋದಿ ಕಿ ಗ್ಯಾರಂಟಿ ಹೈ ಕಿ ಮುದ್ರಾ ಯೋಜನಾ ಕೆ ತಹತ್ ಫೈನಾನ್ಸಿಯಲ್ ಹೆಲ್ಪ್ 10 ಲ್ಯಾಕ್ ಸೆ ಬಡಾಕರ್ 20 ಲ್ಯಾಕ್ ತಕ್ ಕಿಯಾ ಜಾಯ್. ಬಂಧುಗಳೇ, ಯಾವುದೇ ಶ್ಯೂರಿಟಿ ಗ್ಯಾರಂಟಿ ಇಲ್ಲದೆ ಸಾಲ ನೀಡುವ ಮುದ್ರಾ ಯೋಜನೆಯ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಯುವಕರೇ ಆಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಮುದ್ರಾ ಯೋಜನೆಯ ಮೂಲಕ ಏನು ಆರ್ಥಿಕವಾಗಿ ಸಹಕಾರ ಸಿಗ್ತಾ ಇತ್ತು, 10 ಲಕ್ಷ ರೂಪಾಯಿಗಳ ಈ ಆರ್ಥಿಕ ಸಹಕಾರವನ್ನ
20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಎನ್ನುವ ಗ್ಯಾರಂಟಿಯನ್ನ ಮೋದಿ ಅವರು ಈ ಸಭೆಯ ಮುಖಾಂತರ ಇಂದು ನೀಡ್ತಾ ಇದ್ದಾರೆ. ಭಾಯಿಯವರ ಬಹನೋ, ಯಹಾ ಇತ್ನಿ ಬಡಿ ಸಂಖ್ಯಾ ಮೇ ಮಾತಾಯೆ ಬಹನೆ ಆಯಿ ಹೈ, ಆಪ್ ಜಿತ್ನಿ ಮೆಹನತ್ ಕರ್ತಿ ಹೈ, ಆಪ್ ಜಿನ್ ಚುನೌತಿಯೋ ಸೆ ಅಪ್ನೆ ಪರಿವಾರ ಕೋ ಪಾಲ್ತಿ ಹೈ, ಯೇ ಮೋದಿನೆ ಅಪ್ನೆ ಘರ್ ಮೇ ದೇಖಾ ಹೈ. ಆಜಕಲ್ ದೇಶ ದುನಿಯಾ ಕೆ ಬಡೆ ಬಡೆ ತಾಕತ್ವರ ಲೋಕ ಮೋದಿ ಕೋ ಹಟಾನೆ ಕೆ ಲಿಯೆ ಏಕಜುಟ್ ಹೋ ಗಯೆ ಹೈ. ಲೇಕಿನ್ ಯೇ ನಾರಿ ಶಕ್ತಿ ಕಾ ಆಶೀರ್ವಾದ ಹೈ, ಮಾತೃಶಕ್ತಿ ಕಾ ಆಶೀರ್ವಾದ ಹೈ, ಆಪ್ಕಾ ಸುರಕ್ಷಾ ಕವಚ ಹೈ ಕಿ ಮೋದಿ ಹರ್ ಚುನೌತಿ ಸೆ ಟಕರಾತೆ ಹುಯೆ ಚಲ್ತಾ ಜಾ ರಹಾ ಹೈ. ಸಹೋದರ ಸಹೋದರಿಯರೇ, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಅಕ್ಕ ತಂಗಿಯರು ನೀವು ಭಾಗವಹಿಸಿದಿರಿ. ನೀವು ಎಷ್ಟು ಶ್ರಮ ಪಡ್ತೀರಿ, ಸಮಸ್ಯೆಗಳನ್ನ ಎದುರಿಸ್ತೀರಿ ತಮ್ಮ ಕುಟುಂಬದ ಲಾಲನೆ ಪಾಲನೆ ಮಾಡೋದಕ್ಕೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಖುದ್ದು ತಮ್ಮ ಮನೆಗಳಲ್ಲೇ ನಾನು ನೋಡಿದ್ದೇನೆ. ಇತ್ತೀಚೆಗೆ ದೇಶ ವಿದೇಶದ ದೊಡ್ಡ ದೊಡ್ಡ ಶಕ್ತಿಗಳು ಜನರು ಮೋದಿಯನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಕೈ ಜೋಡಿಸ್ತಾ ಇದ್ದಾರೆ. ಆದ್ರೆ ಈ ತಾಯಂದಿರ ಆಶೀರ್ವಾದ ನನ್ನ ಮೇಲಿದೆ, ನಿಮ್ಮ ಸುರಕ್ಷಾ ಕವಚ ನನ್ನ ಮೇಲಿದೆ, ಇಷ್ಟೇ ಸಾಕು, ಎಂತ ಸಮಸ್ಯೆ ಬಂದರೂ ಕೂಡ ಈ ಮೋದಿ ಅದನ್ನ ಎದುರಿಸಲಿಕ್ಕೆ ತಯಾರಾಗಿದ್ದಾರೆ. ಸಾಥಿಯೋ, ಹರ್ ಮಾತಾ ಬಹನ್ ಬೇಟಿ ಕಿ ಸೇವಾ ಔರ್ ಸುರಕ್ಷಾ ಯೇ ಮೋದಿ ಕಿ ಪ್ರಾಥಮಿಕತಾ ಹೈ. 10 ಇಯರ್ಸ್ ಮೇ ಹಮನೆ 10 ಕರೋರ್ ಬಹನೋ ಕೋ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೆ ಜೋಡಾ, 1 ಕರೋರ್ ಬಹನೋ ಕೋ ಲಖಪತಿ ದೀದಿ ಬನಾಯಾ. ಅಬ್ ಮೋದಿ ಕಿ ಗಾರಂಟಿ ಹೈ ಕಿ 3 ಕರೋರ್ ಬಹನೆ ಲಖಪತಿ ದೀದಿ ಬನೇಗಿ, ಜಿನ್ಕಿ ಇನ್ಕಮ್ ಸಾಲ ಮೇ 1 ಲಾಖ್ ಸೆ ಅಧಿಕ ಹೋಗಿ. ಬಂಧುಗಳೇ, ಪ್ರತಿ ತಾಯಿ ಸಹೋದರಿ ಮಗಳ ಸೇವೆ ಮತ್ತು ಸುರಕ್ಷೆ ಈ ಮೋದಿಯ ಮೊದಲ ಆದ್ಯತೆ. ಕಳೆದ 10 ವರ್ಷಗಳಲ್ಲಿ 10 ಕೋಟಿ ಸಹೋದರಿಯರು ಸ್ವಸಹಾಯ ಸಂಘಗಳ ಜೊತೆ ಕೈ ಜೋಡಿಸಿದ್ದಾರೆ. 1 ಕೋಟಿ ಲಖಪತಿ ದೀದಿ ತಯಾರಾಗಿದ್ದಾರೆ, ಅಂದರೆ ಲಕ್ಷಪತಿ ಸಹೋದರಿ ತಯಾರಾಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡ್ತಾ ಇದ್ದಾರೆ, 3 ಕೋಟಿ ಹೆಣ್ಣು ಮಕ್ಕಳನ್ನು ಲಕ್ಷಾಧೀಶ ಸಹೋದರಿ ಅಂದರೆ ಲಖಪತಿ ದೀದಿಯನ್ನಾಗಿ ಮಾಡಲಾಗುವುದು. ಅಂತ ಅಂದ್ರೆ ಅವರ ವಾರ್ಷಿಕ ಆದಾಯ 1 ಲಕ್ಷ ರೂಗಳಿಗೂ ಹೆಚ್ಚಾಗುವುದು. ಸಾಥಿಯೋ, ಎನ್ಡಿಎ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನಾ ಸೆ ಬೇಟಿಯೋ ಕೋ ಡ್ರೋನ್ ಪೈಲಟ್ ಕಿ ಟ್ರೇನಿಂಗ್ ದೇ ರಹಿ ಹೈ. ವೋ ದಿನ್ ದೂರ್ ನಹಿ ಜಬ್ ಕೋಲಾರ್ ಔರ್ ಚಿಕ್ಕಬಲಾಪುರ ಮೇ ಖೇತೋ ಮೇ ಬಿ ಹಮಾರಿ ಬೇಟಿಯಾ ಡ್ರೋನ್ ಸೆ ಖೇತಿ ಮೇ ಮದದ್ ಕರೇಗಿ. ಬಂಧುಗಳೇ, ಎನ್ಡಿಎ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನೆ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ಅನ್ನ ನೀಡಲಾಗ್ತಿದೆ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಹೆಣ್ಣು ಮಕ್ಕಳು ವ್ಯವಸಾಯದಲ್ಲಿ ಡ್ರೋನ್ ತಾಂತ್ರಿಕತೆಯನ್ನು ಬಳಸಿಕೊಂಡು ಕೃಷಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡ್ತಾರೆ ಅಂತ. ಭಾಯಿಯವರ ಬಹನೋ, ಈ ಧರ್ತಿ ಮ್ಯಾಂಗೋ ಮಿಲ್ಕ್ ಔರ್ ಸಿಲ್ಕ್ ಕಿ ಧರ್ತಿ ಹೈ. ಎನ್ಡಿಎ ಸರ್ಕಾರ ಗಾಂವೋ ಕೋ ಕಿಸಾನೋ ಕೋ ಅಧಿಕ ಸೆ ಅಧಿಕ ಸಮರ್ಥ ಬನಾನೆ ಮೇ ಜುಟಿ ಹೈ. ಅಬ್ ಹಮಾರೆ ಪಾಸ್ ಆದರಣೀಯ ಎಚ್ ಡಿ ದೇವೇಗೌಡ ಜಿ ಜೈಸೆ ದೇಶ ಕೆ ಆಜ್ ದೇಶ ಕೆ ವೆ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಹೈ, ಸಬ್ಸೆ ಜಾದಾ ಅನುಭವಿ ಪೊಲಿಟಿಷಿಯನ್ ಹೈ, ಉನ್ಕೆ ವ್ಯಕ್ತಿತ್ವ ಕಾ ಮಾರ್ಗದರ್ಶನ್ ಭಿ ಹಮೇ ಮಿಲೇಗಾ. ಯೇ ಎನ್ಡಿಎ ಸರ್ಕಾರ ಹೈ ಜಿಸ್ನೆ ಪಶುಪಾಲಕೋ ಔರ್ ಮಚ್ವಾರೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ದಿಯೆ. ಯೇ ಹಮಾರಿ ಸರ್ಕಾರ ಹೈ ಜಿಸ್ನೆ ಪಹಲಿ ಬಾರ್ ಪಶುವೋ ಕೆ ಲಿಯೆ
ಫ್ರೀ ವ್ಯಾಕ್ಸಿನೇಷನ್ ಕಾ ಅಭಿಯಾನ್ ಚಲಾಯ. ಸಹೋದರ ಸಹೋದರಿಯರೇ, ಈ ನೆಲ ಮಾವು ಹಾಲು ರೇಷ್ಮೆಯ ನೆಲವಾಗಿದೆ. ನಮ್ಮ ಎನ್ಡಿಎ ಸರ್ಕಾರವು ಹಳ್ಳಿಗಳನ್ನ ರೈತರನ್ನ ಆರ್ಥಿಕವಾಗಿ ಸಮರ್ಥರನ್ನಾಗಿಸುವ ಕೆಲಸದಲ್ಲಿ ತೊಡಗಿದೆ. ಇವತ್ತು ನಮ್ಮೊಂದಿಗೆ ಆದರಣೀಯ ಎಚ್ ಡಿ ದೇವೇಗೌಡಜಿ ರೀತಿಯ ಹಿರಿಯ ವ್ಯಕ್ತಿತ್ವದ ಮಾರ್ಗದರ್ಶನ, ಈ ದೇಶದ ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಆದಂತಹ ದೇವೇಗೌಡರ ಮಾರ್ಗದರ್ಶನವು ನಮ್ಮ ಜೊತೆನಲ್ಲಿದೆ. ನಮ್ಮ ಎನ್ಡಿಎ ಸರ್ಕಾರ ಹೈನುಗಾರಿಕೆ ಮಾಡುವವರು ಹಾಗೂ ಮೀನುಗಾರಿಕೆ ಮಾಡುವವರನ್ನು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯುವ ಲಾಭಾರ್ಥಿಗಳ ಪಟ್ಟಿಗೆ ಸೇರಿಸಿದೆ. ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಜಾನುವಾರುಗಳಿಗೆ ಉಚಿತ ಲಸಿಕೆ ನೀಡುವ ಅಭಿಯಾನವನ್ನು ನಡೆಸ್ತಾ ಇದೆ. ಹಮ್ ಕೋಆಪರೇಟಿವ್ ಮೂವ್ಮೆಂಟ್ ಕಾ ದಾಯರಾ ಹರ್ ಸೆಕ್ಟರ್ ಮೇ ಬಡಾನೆ ಮೇ ಜುಟೆ ಹೈ. ಎನ್ಡಿಎ ಸರ್ಕಾರ ನೇ ಶ್ರೀ ಅನ್ನ ಕೆ ರೂಪ ಮೇ ಮಿಲೆಟ್ಸ್ ಕೋ ಭಿ ದುನಿಯಾ ಭರ್ ಕೆ ಬಾಜಾರೋ ತಕ್ ಪಹುಂಚಾನೆ ಕಾ ಬೀಡಾ ಉಠಾಯಾ ಹೈ. ಇಸ್ಸೆ ಚಿಕ್ಕಬಳ್ಳಾಪುರ್ ಔರ್ ಕೋಲಾರ್ ಕೆ ಅನೇಕ ಛೋಟೆ ಕಿಸಾನೋ ಕಿ ಇನ್ಕಮ್ ಬಡೇಗಿ. ಬಂಧುಗಳೇ, ನಮ್ಮ ಸರ್ಕಾರ ಸಹಕಾರಿ ಕ್ಷೇತ್ರದ ವ್ಯಾಪ್ತಿಯನ್ನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಸ್ತರಿಸುವ ಕೆಲಸವನ್ನ ಮಾಡ್ತಾ ಇದೆ. ಎನ್ಡಿಎ ಸರ್ಕಾರ ಶ್ರೀ ಅನ್ನ ಹೆಸರಿನಲ್ಲಿ ಸಿರಿಧಾನ್ಯಗಳನ್ನು ಜಗತ್ತಿನ ಮಾರುಕಟ್ಟೆಗೆ ತಲುಪಿಸುವ ಮಹತ್ವದ ಕೆಲಸವನ್ನ ಕೈಗೆತ್ತಿಕೊಂಡಿದೆ. ಇದರಿಂದಾಗಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಸಣ್ಣ ಸಣ್ಣ ರೈತರ ಆದಾಯ ಹೆಚ್ಚಾಗಲಿದೆ. ಸಾಥಿಯೋ, ಇಸ್ ಕ್ಷೇತ್ರ ಮೇ ಪಾನಿ ಕಿ ಕಮಿ ಕೋ ದೂರ್ ಕರ್ನೆ ಕೆ ಲಿಯೆ ಭಿ ಹರ್ ಪ್ರಯಾಸ್ ಕಿಯೆ ಜಾ ರಹೆ ಹೈನ್. ಯಹಾಂ ಇಸ್ ಕ್ಷೇತ್ರ ಮೇ ಹಿ 150 ಅಮೃತ ಸರೋವರ ಬನಾಯೆ ಗಯೆ ಹೈನ್ ತಾಕಿ ಪಾನಿ ಕಿ ಸಮಸ್ಯೆ ಕಮ್ ಹೋ. ಕೋಲಾರ್ ಔರ್ ಚಿಕ್ಕಬಳ್ಳಾಪುರ್ ಮೇ 270,000 ಪರಿವಾರೋ ಕೋ ನಲ್ ಕನೆಕ್ಷನ್ ದಿಯೆ ಗಯೆ ಹೈನ್. ಬಂಧುಗಳೇ, ಈ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆಯನ್ನು ದೂರ ಮಾಡಲು ಎಲ್ಲಾ ಪ್ರಯತ್ನಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ 150 ಅಮೃತ ಸರೋವರ ಯೋಜನೆ ಅಡಿನಲ್ಲಿ ಸರೋವರಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ನೀರಿನ ಸಮಸ್ಯೆ ಕಡಿಮೆಯಾಗಲಿ ಎನ್ನುವುದು ನಮ್ಮ ಸರ್ಕಾರದ ಆಶಯ. ಕೋಲಾರ ಚಿಕ್ಕಬಳ್ಳಾಪುರದ 270,000 ಕುಟುಂಬಗಳಿಗೆ ನಲ್ಲಿ ಮೂಲಕ ನೀರಿನ ಸಂಕಲ್ಪವನ್ನು ಕಲ್ಪಿಸುವ ಮಹತ್ವದ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಸಾಥಿಯೋ, ಕಾಂಗ್ರೆಸ್ ತೀರ್ ಕಿಸ್ ತರ ಕಿಸಾನೋ ದೋಖಾ ದೇತಿ ಹೈ ಇಸ್ಕಾ ಬಹುತ್ ಬಡಾ ಉದಾಹರಣ ಕರ್ನಾಟಕ ಹೈ. ಹಮ್ನೆ ಛೋಟೆ ಕಿಸಾನೋ ಕೆ ಲಿಯೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ಬನಾಯಿ. ಯಹಾಂ ಜಬ್ ಬಿಜೆಪಿ ಸರ್ಕಾರ ಥಿ ತೋ ಕಿಸಾನೋ ಕೋ 10,000 ರುಪೀ ಮಿಲ್ತೆ ಥೆ. 6,000 ರುಪೀಸ್ ಕೇಂದ್ರ ಸರ್ಕಾರ ದೇತಿ ಥಿ ಔರ್ 4,000 ರುಪೀಸ್ ಕರ್ನಾಟಕ ಕಿ ಬಿಜೆಪಿ ಸರ್ಕಾರ ದೇತಿ ಥಿ. ಲೇಕಿನ್ ಕಾಂಗ್ರೆಸ್ ಸರ್ಕಾರ ಆತೆ ಹಿ ಉಸ್ನೆ ಕಿಸಾನೋ ಕೋ 4,000 ರುಪಿಯಾ ದೇನಾ ಬಂದ್ ಕರ್ ದಿಯಾ. ಐಸಿ ಎಂಟಿ ಫಾರ್ಮರ್ ಕಾಂಗ್ರೆಸ್ ಕೋ ಆಪ್ ಸಜಾ ದೇಂಗೆ ಯೆ ಮೇರಾ ಪೂರಾ ವಿಶ್ವಾಸ್ ಹೈ. ಬಂಧುಗಳೇ, ಕಾಂಗ್ರೆಸ್ ರೈತರಿಗೆ ಯಾವ ರೀತಿ ಅನ್ಯಾಯ ಮೋಸ ಮಾಡುತ್ತದೆ ಎಂಬುದಕ್ಕೆ ಕರ್ನಾಟಕ ಅತ್ಯಂತ ಉತ್ತಮ ಉದಾಹರಣೆಯಾಗಿದೆ. ನಾವು ಸಣ್ಣ ಸಣ್ಣ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿ ಮಾಡಿದ್ವಿ. ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ 10,000 ರೂಪಾಯಿಗಳು ಸಿಗುತ್ತಿತ್ತು. ಅದರಲ್ಲಿ 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮತ್ತು 4,000 ರೂಪಾಯಿಗಳನ್ನು ಅಂದಿನ ಬಿಜೆಪಿ ಸರ್ಕಾರ ನೀಡುತ್ತಿತ್ತು. ಆದ್ರೆ ಯಾವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಆ ತಕ್ಷಣದಿಂದ ರೈತರಿಗೆ ನೀಡ್ತಾ ಇದ್ದಂತ 4,000 ರೂಪಾಯಿಗಳನ್ನು ನಿಲ್ಲಿಸ್ತು. ಈ ರೀತಿಯ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ನೀವು ಕಲಿಸ್ತೀರಾ ಅಂತ ನಾನು ಭಾವಿದ್ದೇನೆ, ನಾನು ನಂಬಿದ್ದೇನೆ. ಭಾಯಿ ಅವರ್ ಬಹನೋ, ಎನ್ಡಿಎ ಸರ್ಕಾರ ಸೇರಿ ಕಲ್ಚರ್ ಕೋ ಬಡಾವಾ ದೇನೆ ಕೆ ಲಿಯೆ ಭಿ ಲಗಾತಾರ್ ಕಾಮ್ ಕರ್ ರಹಿ ಹೈ. ಹಮಾರಿ ಸರ್ಕಾರ ನೇ ಸಿಲ್ಕ್ ಸಮಗ್ರ ಯೋಜನಾ ಕೆ ತಹತ್ ರಾಜ್ಯೋ ಕೋ ಕರೀಬ 1,300 ಕರೋಡ್ ರುಪೀಸ್ ಕಿ ಮದದ್ ದಿ ಹೈ. ಯಹಾಂ ಕೆ ಸಿಡಿಲಾ ಘಟ್ಟಾ ಸಿಲ್ಕ್ ಔರ್ ರಾ ಸಿಲ್ಕ್ ಸೆ ಬನಿ ಸಾಡಿಯೋ ಕೋ ಹಮನೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಮಿಷನ್ ಕೆ ಮೇ ಶಾಮಿಲ್ ಕಿಯಾ ಹೈ. ಬಂಧುಗಳೇ,
ಎನ್ಡಿಎ ಸರ್ಕಾರ ರೇಷ್ಮೆ ಉದ್ಯಮಕ್ಕೆ ಉತ್ತೇಜನ ನೀಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ನಮ್ಮ ಸರ್ಕಾರ ರೇಷ್ಮೆ ಸಮಗ್ರ ಯೋಜನೆ ಅಡಿನಲ್ಲಿ 1,300 ಕೋಟಿ ರೂಪಾಯಿಗಳ ಸಹಾಯಧನವನ್ನು ನೀಡಿದೆ. ಇಲ್ಲಿನ ಶಿಡ್ಲಘಟ್ಟದ ರೇಷ್ಮೆ ಹಾಗೂ ಕಚ್ಚಾ ರೇಷ್ಮೆಯಿಂದ ಮಾಡಿದ ಸೀರೆಗಳನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಹೆಸರಿನಲ್ಲಿ ಸೇರಿಸಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸಾಥಿಯೋ, ನಾಡ ಪ್ರಭು ಕೆಂಪೇಗೌಡ ಜಿಕೆ ವಿಷನ್ ಸೇ ಇನ್ಸ್ಪೈರ್ಡ್ ಎನ್ಡಿಎ ಸರ್ಕಾರ ಕರ್ನಾಟಕ ಮೇ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಕಾ ವಿಸ್ತಾರ ಕರ್ ರಹಿ ಹೈ. ಪಿಛಲೆ 10 ಇಯರ್ಸ್ ಮೇ ಕರ್ನಾಟಕ ಮೇ ನ್ಯಾಷನಲ್ ಹೈವೆ ಕಿ ಸಂಖ್ಯಾ 25 ಸೇ ಬಢಕರ್ 49 ಹೋ ಗಯಿ ಹೈ. ಇಸ್ ರೀಜನ್ ಮೇ ಸ್ಪೆಷಲ್ ಇಕಾನಮಿಕ್ ಜೋನ್ ಕಿ ಸ್ಥಾಪನಾ ಸೇ ರೋಜ್ಗಾರ್ ಆರ್ಥಿಕ ವಿಕಾಸ್ ಕೋ ಬಡಾವಾ ಮಿಲೇಗಾ. ಬಂಧುಗಳೇ, ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯಿಂದ ಪ್ರೇರಣೆಯನ್ನ ಪಡೆದು ಎನ್ಡಿಎ ಸರ್ಕಾರವು ಕರ್ನಾಟಕದಲ್ಲಿ ಆಧುನಿಕ ಮೂಲಭೂತ ಸೌಕರ್ಯಗಳ ನಿರ್ಮಾಣವನ್ನ ಮಾಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ ನ್ಯಾಷನಲ್ ಹೈವೇಗಳು ಅಂದರೆ ಹೆದ್ದಾರಿಗಳ ಸಂಖ್ಯೆ 25-49 ಹೆಚ್ಚಳವಾಗಿದೆ. ಈ ಭಾಗದಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ನಿರ್ಮಾಣದಿಂದ ಉದ್ಯೋಗ ಹಾಗೂ ಆರ್ಥಿಕ ಪ್ರಗತಿಗೆ ಉತ್ತೇಜನ ಸಿಗಲಿದೆ. ಸಾಥಿಯೋ, ಯಹಾನ್ ನಂದಿ ಹಿಲ್ಸ್ ಬಿ ಹೈ, ತಾಯಿ ಭುವನೇಶ್ವರಿ ಔರ್ ತಾಯಿ ಕೋಲಾರಮ್ಮ ಉನ್ಕಾ ಆಶೀರ್ವಾದ ಬಿ ಹೈ. ಹಮಾರಿ ಸರ್ಕಾರ ಇಸ್ ಕ್ಷೇತ್ರ ಮೇ ತೀರ್ಥ ಯಾತ್ರಾ ಔರ್ ವೀಕೆಂಡ್ ಗೇಟ್ ಅವೆ ಕೆ ರೂಪ ಮೇ ಇಸೆ ಔರ್ ಪಾಪ್ಯುಲರ್ ಬನಾನೆ ಕೆ ಲಿಯೆ ಬಿ ಕಾಮ್ ಕರೇಗಿ. ಬಂಧುಗಳೇ, ಇಲ್ಲಿ ನಂದಿ ಬೆಟ್ಟ ಇದೆ, ತಾಯಿ ಭುವನೇಶ್ವರಿ, ತಾಯಿ ಕೋಲಾರಮ್ಮನ ಆಶೀರ್ವಾದ ಇದೆ. ನಮ್ಮ ಸರ್ಕಾರವು ಈ ಸ್ಥಳಗಳನ್ನ ತೀರ್ಥಯಾತ್ರೆಯ ಪ್ರಮುಖ ತೀರ್ಥ ಕ್ಷೇತ್ರಗಳನ್ನಾಗಿ ಹಾಗೂ ವೀಕೆಂಡ್ ಗೇಟ್ ವೇ ರಜಾಕಾಲಿನ ಹೆಬ್ಬಾಗಿಲುಗಳನ್ನಾಗಿ ಮಾಡುವ ಮುಖಾಂತರವಾಗಿ ಈ ಸ್ಥಳಗಳಿಗೆ ಇನ್ನಷ್ಟು ಪ್ರಸಿದ್ಧಿಯನ್ನು ತಂದುಕೊಡ್ತಕ್ಕಂತ ಕೆಲಸಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಭಾಯಿಯೋರ್ ಬ್ಯಾನೋ, 26 ಏಪ್ರಿಲ್ ಕೋ ಆಪ್ ಸಭಿಕೋ ಮತದಾನ ಮೇ ಬಢ ಚಢ ಕರ್ ಹಿಸ್ಸಾ ಲೇನಾ, ಇಸ್ಕೆ ಲಿಯೆ ಮೇ ವಿಶೇಷ ಪ್ರಾರ್ಥನಾ ಆಪ್ಕೋ ಕರ್ ರಹಾ. ಚಿಕ್ ಬಲ್ಲಾಪುರ ಸೇ ಡಾಕ್ಟರ್ ಕೆ ಸುಧಾಕರ್ ಆರ್ ಕೋಲಾರ್ ಸೀಟ್ ಸೇ ಮಲ್ಲೇಶ್ ಬಾಬು ಕೋ ಬಡಿ ಜೀತ್ ದಿಲಾನಿ ಹೈ ಔರ್ ಆಪ್ಕೋ ಘರ್ ಘರ್ ಜಾಕರ್ ಯೆ ಭಿ ಕಹನಾ ಹೈ ಕಿ ಮೋದಿ ಜಿ ಆಯೆ ಥೇ ಔರ್ ಆಪ್ ಸಭಿ ಕೋ ನಮಸ್ಕಾರ ಕಹಾ ಹೈ. ಸಹೋದರ ಸಹೋದರಿಯರೇ, ಇದೇ ಏಪ್ರಿಲ್ 26ರಂದು ನಡೆಯುವ ಮತದಾನದಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಹಾಗೂ ಕೋಲಾರದಲ್ಲಿ ಮಲ್ಲೇಶ್ ಬಾಬೂರ್ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿದೆ. ತಾವೆಲ್ಲರೂ ಕೂಡ ಪ್ರತಿ ಮನೆ ಮನೆಗೂ ಕೂಡ ತೆರಳಿ ಹೇಳಬೇಕಿದೆ, ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ಕೂಡ ಹೋಗಿ ಹೇಳಬೇಕಾಗಿದೆ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಹುತ್ ಬಹುತ್ ಧನ್ಯವಾದ.